ಇಸ್ ಎಂಪ್ಲಾಯಿ ಬೆನಿಫಿಟ್ಸ್ ಅಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ. ಈ ಕ್ವಶನ್ ಗೆ ನಾವು ಯಾವ ರೀತಿ ಆನ್ಸರ್ ಮಾಡೋದು ಅನ್ನೋದು ನೋಡ. ಸಾಫ್ಟ್ಟೆಕ್ ಲಿಮಿಟೆಡ್ ಬೆಂಗಳೂರು ಎಂಗೇಜ್ಡ್ ಇನ್ ಡೆವಲಪಿಂಗ್ ಗೇಮ್ಸ್ ಆಪ್ ಅಂಡ್ ಇನ್ಕರ್ಡ್ ದ ಫಾಲೋಯಿಂಗ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಶಾರ್ಟ್ ಟರ್ಮ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಫಾರ್ ದ ಇಯರ್ ಎಂಡಿಂಗ್ 31st March 2023. ಪೇಡ್ 50 lakh rupees ಟು ಸಾಫ್ಟ್ವೇರ್ ಇಂಜಿನಿಯರ್ಸ್, paid rupees 1 lakh to supportive staff. At the end of the year, 13 lakh rupees of salary relating to sales force was due, rupees 5 lakhs incurred on promotional activities. Show accounting treatment for the above employee benefits according to IND AS 19 ಅಂತ ಹೇಳಿದ್ದಾರೆ. See, ಇಲ್ಲಿ ನಾವು ನಾಲ್ಕು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ಸಾಫ್ಟ್ಟೆಕ್ ಕಂಪನಿ ಅನ್ನೋರು ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡ್ತಾ ಇರತಕ್ಕಂತ ಕಂಪನಿ. ಸಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿದ್ರೆ ಈ ಸಾಫ್ಟ್ವೇರ್ ಅನ್ನೋದು ಇಂಟ್ಯಾಂಜಿಬಲ್ ಅಸೆಟ್ ಆಗುತ್ತೆ. ಸಾಫ್ಟ್ವೇರ್ ಕಣ್ಣಿಗೆ ಕಾಣಿಸೋದಿಲ್ಲ, ಹಾಗೆ ಅದನ್ನ ಟಚ್ ಮಾಡ್ಲಿಕ್ಕೆ ಆಗಲ್ಲ ಫಿಸಿಕಲ್ ಆಗಿ. ಅದನ್ನ ನಾವು ಏನಂತ ಹೇಳ್ತೀವಿ, ಇಂಟ್ಯಾಂಜಿಬಲ್ ಇನ್ ನೇಚರ್ ಅಂತ ಹೇಳ್ತೀವಿ. ಈ ನಾಲ್ಕು ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಯಾವ ತರ ಟ್ರೀಟ್ ಮಾಡ್ತಕ್ಕಂಥದ್ದು, ಹೌ ಟು ಗಿವ್ ದ ಎಂಟ್ರೀಸ್ ಫಾರ್ ದಿಸ್. ಇದಕ್ಕೆ ನಾವು ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸಾಫ್ಟ್ಟೆಕ್ ಕಂಪನಿ ಫಸ್ಟ್ ಜರ್ನಲ್ ಎಂಟ್ರಿ ನಾವು ಏನ್ ಹೇಳ್ತಾ ಇದ್ದೇನೆ, 50 lakh rupees ಸಾಫ್ಟ್ವೇರ್ ಇಂಜಿನಿಯರ್ಸ್ ಗೆ ಪೇಮೆಂಟ್ ಮಾಡಿದ್ದೀವಿ. ಸಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಗೆ ಕೊಟ್ರೆ ಆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಡೆವಲಪ್ ಮಾಡೋವರೆಗೂ ಆ ಸಾಫ್ಟ್ವೇರ್ ಡೆವಲಪ್ ಮಾಡೋದಕ್ಕೆ ಏನೇನ್ ಮೆಟೀರಿಯಲ್ ಆಗುತ್ತೆ, ಏನೇನ್ ಲೇಬರ್ ಆಗುತ್ತೆ, ಏನೇನ್ ಸ್ಯಾಲರೀಸ್ ಆಗುತ್ತೆ, ಏನೇನು ಪರ್ಟಿಕ್ಯುಲರ್ ಆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಡೆವಲಪ್ ಮಾಡೋದಕ್ಕೆ ಆಗುತ್ತೆ, ಆ ಎಲ್ಲ ಎಕ್ಸ್ಪೆನ್ಸಸ್ ನು ಕೂಡ ನಾವು ಆ ಇಂಟ್ಯಾಂಜಿಬಲ್ ಅಸೆಟ್ ವ್ಯಾಲ್ಯೂಗೆ ಆಡ್ ಮಾಡ್ತೀವಿ. ಹಾಗಾದ್ರೆ ಇದಕ್ಕೆ ಜರ್ನಲ್ ಎಂಟ್ರಿ ಏನ್ ಬರೀತೀವಿ ಅಂದ್ರೆ, ಇಂಟ್ಯಾಂಜಿಬಲ್ ಅಸೆಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಇಂಟ್ಯಾಂಜಿಬಲ್ ಅಸೆಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಸ್ಯಾಲರಿ ಪೇ ಟು ಇಂಜಿನಿಯರ್ಸ್. ಇದು ನೆರೇಷನ್ ಅಂತ ಹೇಳ್ತೀವಿ, ಸ್ಯಾಲರಿ ಪೇ ಟು ಇಂಜಿನಿಯರ್ಸ್ ಫಾರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಗೆ ಅಂತ ಕೊಡ್ತಾ ಇರೋದ್ರಿಂದ ಅದು ಇಂಟ್ಯಾಂಜಿಬಲ್ ಅಸೆಟ್ ಆಗುತ್ತೆ. ಸೊ ಅದಕ್ಕೆ ನಾನು ಜರ್ನಲ್ ಎಂಟ್ರಿಗೆ ಇದು ಲೆಡ್ಜರ್ ಫೋಲಿಯೋ ಆಗುತ್ತೆ, ಒಂದು ಡೆಬಿಟ್ ಕಾಲಮ್ ಇನ್ನೊಂದು ಕ್ರೆಡಿಟ್ ಕಾಲಮ್ ಕೊಡ್ತಾ ಇದ್ದೀನಿ. 50 lakh rupees ಅಂಡ್ 50 lakh rupees ನ ಎಂಟ್ರಿ ಮಾಡಿದ್ದೀನಿ. ಫಸ್ಟ್ ಎಂಟ್ರಿ ಟ್ರೀಟ್ಮೆಂಟ್ ಆಯ್ತು. ಎರಡನೇದು ಏನ್ ಹೇಳ್ತಾ ಇದ್ದೇನೆ, ಪೇಯ್ಡ್ 10 lakh rupees ಟು ಸಪೋರ್ಟಿಂಗ್ ಸ್ಟಾಫ್. ನೋಡಿ, ಸಪೋರ್ಟಿಂಗ್ ಸ್ಟಾಫ್ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗೆ ಸಪೋರ್ಟ್ ಮಾಡ್ತಕ್ಕಂತ ಎಂಪ್ಲಾಯೀಸ್, ಅವ್ರಿಗೆ ಕೊಡ್ತಕ್ಕಂಥದ್ದು ಸ್ಯಾಲರಿ ಲೆಕ್ಕ ಬರುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೊಡ್ತಕ್ಕಂತ ಸ್ಯಾಲರಿ ಇಂಟ್ಯಾಂಜಿಬಲ್ ಅಸೆಟ್ ಗೆ ರಿಲೇಟೆಡ್ ಆಗುತ್ತೆ. ಸೊ ಅದಕ್ಕಾಗಿ ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ 10 lakh rupees. 10 lakh rupees ನರೇಷನ್ ಏನ್ ಬರೀತೀವಿ ಅಂದ್ರೆ, ಸ್ಯಾಲರಿ ಪೇ ಟು ಸಪೋರ್ಟಿಂಗ್ ಸ್ಟಾಫ್ ರೆಕಾರ್ಡೆಡ್. ಇದು ಎರಡನೇ ಜರ್ನಲ್ ಎಂಟ್ರಿ ಬರುತ್ತೆ. ಇನ್ನು ಮೂರನೇ ಪಾಯಿಂಟ್ ಏನಿದೆಯಪ್ಪ ಅಂದ್ರೆ, ಅಟ್ ದ ಎಂಡ್ ಆಫ್ ದ ಇಯರ್ 13 lakh rupees ಆಫ್ ಸ್ಯಾಲರಿ ರಿಲೇಟಿಂಗ್ ಟು ದ ಸೇಲ್ಸ್ ಫೋರ್ಸ್ ಆರ್ ಡ್ಯೂ ಅಂತ ಹೇಳ್ತಾ ಇದೆ. ಅಂದ್ರೆ ಯಾರಿಗೆ ಡ್ಯೂ ಇರ್ತಕ್ಕಂಥದ್ದು, ಸೇಲ್ಸ್ ಟೀಮ್ಗೆ ಇರ್ತಕ್ಕಂಥದ್ದು. ಹಾಗಾದ್ರೆ ಡ್ಯೂ ಇರೋದ್ರಿಂದ ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ 13 lakhs. ಇದು ಯಾರಿಗೆ ಡ್ಯೂ ಇರ್ತಕ್ಕಂಥದ್ದು ಅಂದ್ರೆ, ಇದು ಕೂಡ ಎಂಪ್ಲಾಯೀಸ್ಗೆನೆ. ಎಂತ ಎಂಪ್ಲಾಯೀಸ್ಗೆ, ಸೇಲ್ಸ್ ಟೀಮ್ಗೆ, ಸೇಲ್ಸ್ ನಲ್ಲಿ ಕೆಲಸ ಮಾಡತಕ್ಕಂತ ಎಂಪ್ಲಾಯೀಸ್ಗೆ. ಸೊ ಅದಕ್ಕೆ ಇಲ್ಲಿ ಸ್ಯಾಲರಿ ಡ್ಯೂ ಟು ಸೇಲ್ಸ್ ಫೋರ್ಸ್ ಇಷ್ಟು ಬರೆದ್ರೆ ಸಾಕು. ಇನ್ನ ನಾಲ್ಕನೇ ಎಂಟ್ರಿ ಏನಿದೆ ಅಂದ್ರೆ,
5 lakh rupees incurred for promotional activity. Sir, ಮೊದಲನೇದು ಸಾಫ್ಟ್ವೇರ್ ಡೆವಲಪ್ ಮಾಡಕ್ಕೆ ಅಂತ ಸ್ಯಾಲರಿ ಕೊಟ್ಟರೋದು ಇಂಟ್ಯಾಂಜಿಬಲ್ ಆಯ್ತು. ಸಪೋರ್ಟಿಂಗ್ ಸ್ಟಾಫ್ ಕೊಡೋದು ಸ್ಯಾಲರಿ ಆಯ್ತು. ಸೇಲ್ಸ್ ಟೀಮ್ ಗೆ ಕೊಡ್ತಕ್ಕಂತ ಸ್ಯಾಲರಿ ಕೂಡ ಸ್ಯಾಲರಿನೇ ಆಯ್ತು, ಬಟ್ ಇನ್ನೂ ಕೊಟ್ಟಿಲ್ಲ, ಅದಕ್ಕೆ ಸ್ಯಾಲರಿ ಔಟ್ ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಸಪೋಸ್ ಪೇಮೆಂಟ್ ಮಾಡಿದ್ರೆ ಸ್ಯಾಲರಿ ಅಕೌಂಟ್ ಬಿಟ್ಟು ಬ್ಯಾಂಕ್ ಅಕೌಂಟ್ ಅಂತಾನೆ ಮಾಡ್ತಾ ಇದ್ವಿ. ಬಟ್ ನಾಲ್ಕನೇದ್ ಏನಾಗಿದೆಯಪ್ಪ ಅಂದ್ರೆ ಪ್ರಮೋಷನಲ್ ಆಕ್ಟಿವಿಟಿಗೆ ಅಂತ 5 ಲಕ್ಷ ರೂಪಾಯಿ ಖರ್ಚು ಮಾಡಿದೀವಿ. ಖರ್ಚು ಮಾಡಿದೀವಿ, ಇನ್ನು ಏನ್ ಮಾಡಿಲ್ಲ, ಕೊಟ್ಟಿಲ್ಲ, ಇನ್ಕರ್ಡ್ ಅಂತ ಹೇಳ್ತಾ ಇದ್ದಾನೆ, ಇನ್ನು ಪೇಮೆಂಟ್ ಆಗಿಲ್ಲ. ಆಗಿದ್ಯಾ? ಆಗಿಲ್ಲ. ಓ, 5 lakh ರುಪೀಸ್ ಇನ್ಕರ್ಡ್ ಆನ್ ಪ್ರಮೋಷನಲ್ ಆಕ್ಟಿವಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾವಿಲ್ಲಿ ಏನಂತ ಬರೀಬಹುದು ಅಂದ್ರೆ ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ 5 lakh ರುಪೀಸ್ ಮತ್ತೆ 5 lakh ರುಪೀಸ್. ಇದಕ್ಕೆ ಜರ್ನಲ್ ಎಂಟ್ರಿ ಈ ತರ ಕೊಡ್ಬಹುದು.